ಸೊ ಎಂಡ್ ಆಫ್ ದ ಡೇ ನಂದು ಇಸ್ ಅ ಎಂಟರ್ಟೈನರ್, ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಮಜವಾಗಿರ್ತಾರೆ, ಮೆಚುರಿಟಿ ಇದೆ, ಎಲ್ಲ ಥರ ಇದೆ. ಆದರೆ ಬೆಸ್ಟ್ ಪರ್ಫಾರ್ಮರ್, ಟಾಸ್ಕ್ ಕ್ವೀನ್ ಅಂತ ಸಿಕ್ಕಿದೆ ಹೆಸರು, ಆದರೆ ಟಾಸ್ಕ್ ಬೆಸ್ಟ್ ಪರ್ಫಾರ್ಮರ್ ಬರಲಿಲ್ಲ, ಕ್ಯಾಪ್ಟನ್ ಆಗಲಿಲ್ಲ, ಎಂಡ್ ಆಫ್ ದ ಡೇ ಕಳಪೆಗೂ ಹೋಗಲಿಲ್ಲ. ಏನಾಯ್ತು? ಸೊ ನಾನು ಹೇಳದ್ನಲ್ಲ, ಕನ್ಸಿಸ್ಟೆಂಟ್ಲಿ ಎಲ್ಲ ಗೇಮ್ ಕರೆಕ್ಟ್ ಆಗಿ ಆಡ್ಕೊಂಡು ಎಲ್ಲರ ಜೊತೆ ಬಾಂಡ್ ಪ್ರಾಪರ್ ಬಾಂಡ್ ಕ್ರಿಯೇಟ್ ಮಾಡಿಕೊಂಡು, ಮತ್ತು ಯಾರ ಬಗ್ಗೆನೂ ಹಿಂದೆ ಮಾತಾಡದೇ ಇದ್ದೆ ನಾನು ಮನೇಲಿ. ಒಂದು ಚೂರು ನೆಗೆಟಿವ್ ನನಗೆ ಯಾರು ಪಿನ್ ಪಾಯಿಂಟ್ ಮಾಡಿ ಹೇಳಲ್ಲ ಅನ್ಸುತ್ತೆ, ಅಲ್ಲಿ ನೀನು ನನ್ನ ಬಗ್ಗೆ ಹಿಂಗೆ ಮಾತಾಡ್ದಿ, ಅಲ್ಲಿ ಹಿಂಗೆ ಮಾತಾಡ್ದಿ, ನಾನು ಯಾವತ್ತೂ ಅದು ಮಾಡೇ ಇಲ್ಲ. ಏನೇ ಇದ್ರೂ ಪರ್ಸ್ನಲ್ ಆಗಿ ಡೈರೆಕ್ಟಾಗಿ ಹೋಗಿ ಹೇಳ್ತಾ ಇದ್ದೆ, ಮತ್ತೆ ಆ ಥರ ಇದ್ದೆ ನಾನು. ಮೇ ಬಿ ಅವ್ರಿಗೆ ಒಂದ್ ಕಡೆ ಅನ್ಸಿತ್ತು ಮೇ ಬಿ ಶೀಸ್ ಅ ಟಫ್ ಕಾಂಪಿಟೇಷನ್ ಇರ್ಬೋದು, ಬಟ್ ಈ ಕನ್ಸಿಸ್ಟೆಂಟ್ಲಿ ಚೆನ್ನಾಗಿ ಮಾಡ್ತಾ ಇರೋದು ಏನ್ ಪ್ರಾಬ್ಲಮ್ ಗೊತ್ತಾ, ಏ ಇವಳು ಮಾಡ್ತಾಳೆ ಬಿಡು. ಬಟ್ ಆ ವ್ಯಕ್ತಿಗೆ ಒಂದು ಅಪ್ರಿಸಿಯೇಷನ್ ಬೇಕೇ ಬೇಕಾಗುತ್ತೆ. ನನ್ಗೆ ಅಲ್ಲಿ ಅಪ್ರಿಸಿಯೇಷನ್ ಸಿಕ್ಕಿಲ್ಲ ಅಂದ್ರೆ ನಾನು 100% ಕೊಡ್ತಾನೆ ಇದ್ದೆ. ಮೇ ಬಿ ಬೇರೆಯವ್ರು ಇದ್ರು ಏನ್ ಇವ್ರು ಅಪ್ರಿಸಿಯೇಟೇ ಮಾಡಲ್ಲ ಅಂತ ಸುಮ್ಮನೆ ಕೂತ್ಕೋತಾ ಇದ್ರು ಅನ್ಸುತ್ತೆ, ಪ್ರಾಬಬ್ಲಿ ಏನೋ ಸುಮ್ಮನೆ ಕೂತ್ಕೋತಾ ಇದ್ರು. ನನ್ಗೆ ಅಪ್ರಿಸಿಯೇಷನ್ ಜಶು ಯಾವಾಗ್ಲೂ ನಾನು ಅಪ್ರಿಶಿಯೇಟ್ ಮಾಡ್ದೆ, ಅದು ನಂಗೆ ಸಾಕಿತ್ತು ಅಂತ ಅನ್ಸ್ಬಿಡ್ತು ನನಗೆ ಅಟ್ ಒನ್ ಪಾಯಿಂಟ್. ಬಿಕಾಸ್ ನಾನು ಏನೋ ಚಿಕ್ಕ ಚಿಕ್ಕದ್ ಮಾಡಿದ್ರು ಹೈ ಅವನು ಮೇ ಬಿ ಯು ಡಿಡ್ ದ್ಯಾಟ್ ನೀನು ಅದು ಮಾಡ್ದೆ ಅಂತ ಅವ್ನು ನೋಡ್ತಾ ಇದ್ನಲ್ಲ. ಸೊ ಐ ಬಿ ಲೈಕ್ ಓಕೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಬರುತ್ತೆ. ಆದರೆ ಅವ್ನು ಇಲ್ಲದೆ ಹೋಗಿದ್ರೆ ಬೇರೆ ಯಾವುದೋ ಕಂಟೆಸ್ಟೆಂಟ್ ನನ್ನ ಥರನೇ ಚೆನ್ನಾಗಿ ಮಾಡ್ತಾ ಅಪ್ರಿಸಿಯೇಷನ್ ಸಿಕ್ಕಿಲ್ಲ ಅಂದಿದ್ರೆ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಸದ್ಯ ನಾನು ಮಾಡ್ಕೊಂಡಿಲ್ಲ, ಆ್ಯಂಡ್ ಐ ಗೇಮ್ ಐ 100% ಆ್ಯಂಡ್ ಮನೆ ಜನಗಳು ಬೇರೆಯವ್ರನ್ನ ಫಸ್ಟ್ ಲೋ ಆಗಿದ್ದು ಆಮೇಲೆ ಆಡ್ಕೊಂಡು ಬಂದಿರೋರ್ಗೆ ಜಾಸ್ತಿ ಏನು ಅಪ್ರಿಶಿಯೇಟ್ ಮಾಡಕ್ಕೆ ತರ ಹೋದ್ರು. ಬಟ್ ಕಾನ್ಸ್ಟೆಂಟ್ಲಿ ಪರ್ಫಾರ್ಮ್ ಮಾಡ್ತಾ ಇರೋರ್ಗೆ ಏನ್ ಬೇಡ ಬಿಡು ಇವಳಿಗೆ ಟ್ರೀಟ್ ಮಾಡ್ಬಿಟ್ರು ಅನ್ಸ್ತು ನನ್ಗೆ. ಓಕೆ, ಇಟ್ಸ್ ಜಸ್ಟ್ ದಟ್. ಯಾ, ಇವಾಗ ಒಂದು ಪ್ರಶ್ನೆ ಅಂದ್ರೆ, ರೋಡೀಸ್ ಕಷ್ಟ ಆಯ್ತಾ ಬಿಗ್ ಬಾಸ್ ಕಷ್ಟ ಆಯ್ತಾ? ಕಷ್ಟನ ನನ್ನ ಪ್ರಕಾರ ಏನಂದ್ರೆ, ನನ್ಗೆ ಯಾವ ಶೋಲ್ ಬಿಡಿ, ನಾನು ನನ್ನ ಥರನೇ ಆಡೋದು. ಅದು ಯಾವುದೇ ಶೋ ಆಗಿರಲಿ, ಪರ್ಸನಾಲಿಟಿ ಆಗಲಿ, ಟಾಸ್ಕ್ ಆಗಲಿ, ನಾನು ನನ್ನ ಥರನೇ ಆಡೋದು. ಸೊ ಐ ಥಿಂಕ್ ಅಲ್ಲೂ ನಾನು ಸೇಮ್ ಇದ್ದೆ, ಇಲ್ಲೂ ಸೇಮ್ ಆಗಿದ್ದೀನಿ. ಸೊ ನನ್ಗೆ ಯಾವುದು ಕಷ್ಟ ಮತ್ತೆ ಈಸಿ ಅನಿಸಿಲ್ಲ, ಎರಡೂ ಸೇಮೇ ಅನಿಸುತ್ತೆ. ಬಟ್ ನಾನು ಅದನ್ನ ಟ್ರೀಟ್ ಮಾಡಿದ ರೀತಿ ಸೇಮ್, ದಟ್ಸ್ ವೈ ಇಟ್ ವಾಸ್ ದ ಸೇಮ್ ಫಾರ್ ಮಿ. ಸೌತ್ ಆಫ್ರಿಕಾದಲ್ಲಿ ಫೇಮಸ್ ಆದ ನಂದು ಅವರು ಇವಾಗ ಬ್ಯಾಂಗ್ಳೂರ್ನಲ್ಲಿ ನಮ್ಮ ಕನ್ನಡ ಬಿಗ್ ಬಾಸ್ ನಲ್ಲಿ ಬರ್ತಾರೆ, ಅಲ್ಲೂ ಕೂಡ ಫೇಮಸ್ ಆಗ್ತಾರೆ. ಸೊ ಎಸ್, ಹೇಗೆ ಅನ್ನಿಸ್ತಾ ಇದೆ? ನನ್ಗೆ ನಿಜವಾಗ್ಲು ಬಂದಾದ್ಮೇಲೆ ಏನ್ ಗುರು ಇಷ್ಟು ಫೇಮಸ್ ಆಗಿ ಹೋಗಿದ್ದೀನಿ, ಏನ್ ಇಷ್ಟೊಂದು ಲವ್ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೆಲ್ಲ ನನ್ಗೆ ಅನ್ಸ್ತು. ಸೊ ನನ್ ಮನೆಗೆ ಬಂದಾದ್ಮೇಲೆ ನನ್ಗೆ ನನ್ ಮೊಬೈಲ್ ಎತ್ತು ನೋಡಿ ನನ್ಗೆ ಏನಿದು ಇಷ್ಟು ಚೇಂಜಸ್ ಆಗೋಗಿದೆ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದಾರೆ. ಆಮೇಲೆ ನನ್ಗೆ ರಿಯಲೈಸ್ ಆಗಕ್ಕೆ ಟೈಮ್ ತಗೊಂಡು ಏನಪ್ಪ ಇದು ಏನ್ ನಡೀತಾ ಇದೆ ಅಂತ. ಬಿಕಾಸ್ ಅಷ್ಟೊಂದು ಜನ ಫಾಲೋವರ್ಸ್ ಇನ್ಕ್ರೀಸ್, ಫಾಲೋವರ್ಸ್ ಬಿಡಿ ಎಷ್ಟೊಂದು ಫ್ಯಾನ್ ಪೇಜಸ್ ಅಂದ್ರೆ, ನನ್ಗೆ ಅನ್ಸ್ತು ನಾನು ಏನ್ ಮಾಡಿದೀನಿ, ನನ್ಗೆ ಅಷ್ಟೊಂದು ಲವ್ ಸಿಗ್ತಾ ಇದೆ, ಅದನ್ನ ಒಂದೇ ಸರಿ ಏನೋ ಇಸ್ಕೊಳಕಾಗಿಲ್ಲ. ನನ್ಗೆ ಹೆಂಗ ಅನ್ಸ್ತು ಅಂದ್ರೆ, ಟ್ರೋಫಿ ಬಿಡಿ ಇದು ಸಾಕು ನನ್ಗೆ, ಅಷ್ಟೊಂದು ಖುಷಿ ಆಯ್ತು ನನ್ಗೆ. ಎಲ್ಲಾರದು ಕಾಮೆಂಟ್ಸ್ ನೋಡಿ, ಇವಾಗ ಕಲರ್ಸ್ ಪೇಜ್ ಅಲ್ಲಿ ಹೋದ್ರೆ ನಾನು ಎಲಿಮಿನೇಷನ್ ಪೋಸ್ಟ್ ಮೇಲೆ ಎಷ್ಟೊಂದು ಕಾಮೆಂಟ್ಸ್ ಅನ್ಫೇರ್ 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 ಅಂತ. ನನ್ಗೆ ಸ್ಕ್ರಾಲ್ ಮಾಡಿ ನೋಡ್ತಾ ಇದ್ರೆ ಇಷ್ಟೊಂದು ಪ್ರೀತಿ ಯಾಕೆ ಗುರು, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅವಾಗ ಅನ್ಸ್ತು. ಆಮೇಲೆ ನಮ್ಮ ಮೈ ಸಿಸ್ಟರ್ಸ್ ಅಪ್ಡೇಟ್ ಕೊಡ್ತಾ ಇದ್ರು, ನಿನ್ಗೆ ಇಷ್ಟು ಜನ ನಿನ್ನ ಪ್ರೀತಿ ಮಾಡ್ತಾರೆ, ಸೋ ಮೆನಿ ಗರ್ಲ್ಸ್ ಲುಕ್ ಅಪ್ ಟು ಯು ಅಂಡ್ ಇನ್ಸ್ಪಿರೇಷನ್ ಆಗಿದ್ಯಾ, ನಿನ್ ಚೆನ್ನಾಗಿ ಆಡಿದ್ಯಾ, ವೆನ್ ಯುವರ್ ಫ್ಯಾಮಿಲಿ ಟೆಲ್ಸ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಅಂತ ಅಂದಾಗ್ಲೇ ಅದು ಒಂದ್ ಫೀಲಿಂಗ್ ಇರುತ್ತಲ್ಲ. ಏನೇ ಮಾಡಿದ್ರು ನೀವು ಫ್ಯಾಮಿಲಿಗೆ ಮಾಡೋದು, ಎಂಡ್ ಆಫ್ ದ ಡೇ ದಟ್ ಇಸ್ ವಾಟ್ ಮ್ಯಾಟರ್ಸ್. ಅವರೇ ಖುಷಿ ಆಗಿದ್ದಾರೆ ಅಂದ್ರೆ ನನ್ಗೆ ಓ ದೇವ್ರೆ ಥ್ಯಾಂಕ್ಸ್ ಅಪ್ಪ ಅಂತ ಅನ್ಸ್ತು. ಸೊ ವಿ ವಾಂಟ್ ನಂದು ಬ್ಯಾಕ್, ಜಸ್ಟಿಸ್ ಫಾರ್ ನಂದು, ಹ್ಯಾಶ್ ಟ್ಯಾಗ್ ಎಲ್ಲ ನೋಡ್ಬಿಟ್ಟು ನೋಡಿದಾಗ ನಾನು ತಿನ್ನು ಇನ್ನು ಮಾಡ ಒಂದು ಗೋ ಬ್ಯಾಕ್ ಅನ್ಸ್ಬಿಡ್ತು. ಇವ್ರಿಗೋಸ್ಕರ ನಾನು ವಾಪಸ್ ಹೋಗಿ ತಿರ್ಗಾ ಆಡ್ಬೇಕು, ನಾನು ನನ್ನ ನೋಡಕ್ ಇಷ್ಟು ವೇಟ್ ಮಾಡ್ತಾ ಇದಾರೆ ಅಂದ್ರೆ ನನ್ಗೆ ಟೀಮ್ ಸೀಸನ್ ಹೋಗ್ಲೇಬೇಕು ಅನ್ಸ್ಬಿಡುತ್ತು ನನ್ಗೆ. ಐ ರಿಯಲಿ ವಾಂಟ್ ಟು ಗೋ ತರ ಅನ್ಸ್, ಬಿಕಾಸ್ ಅಷ್ಟೊಂದು ಸಪೋರ್ಟ್ ಅಷ್ಟೊಂದು ಲವ್ ಇದೆ ಅಂಡ್ ಇವ್ರಿಗೋಸ್ಕರ ಆಡ್ಬೇಕಲ್ಲ ಅಂತ ಅನ್ಸ್ತು ನನ್ಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.